ಕಸ್ತೂರಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಅಚ್ಚುಮೆಚ್ಚಿನ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ದೀಪ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವೆಲ್ಲರೂ ಜನ್ಮಾಂತರ ಕಾರ್ಯಕ್ರಮನ ಬಹಳ ಇಷ್ಟಪಟ್ಟು ನೋಡ್ತೀರಾ. ನಿಮ್ಮ ಪ್ರೀತಿ ಮತ್ತು ಅಭಿಮಾನದ ವತಿಯಿಂದ 25 ಕಂತೆಗಳನ್ನು ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಸೋ ಅದರ ಪ್ರಯುಕ್ತ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಬಾಲಕೃಷ್ಣ ಗುರುಜಿ ಅವರಿದ್ದಾರೆ. ಸೋ ಬನ್ನಿ ಅವರನ್ನು ಮೊದಲು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೋ ತುಂಬಾ ಸಂತಸದ ವಿಷಯ, ಜನ್ಮಾಂತರ ಕಾರ್ಯಕ್ರಮ 25 ಕಂತುಗಳನ್ನ ಪೂರೈಸಿದೆ. ಸೋ ಏನು ಹೇಳ್ತೀರಾ ಇದರ ಬಗ್ಗೆ? ನನಗೂ ಬಹಳ ಸಂತೋಷ ಆಗಿದೆ. ಈ ಒಂದು ವೇದಿಕೆಯಿಂದ, ಈ ಒಂದು ಮಾಧ್ಯಮದಿಂದ, ಈ ವಾಹಿನಿಯಿಂದ ಸುಮಾರು ಜನಕ್ಕೆ ಸಹಾಯ ಆಗುವಂಥ ಅವಕಾಶ ಸಿಗ್ತಲ್ಲ ಅಂಥೇಳಿ ಬಹಳ ಸಂತೋಷ ನನಗೂ ಆಗ್ತಾ ಇದೆ. ಓಕೆ, ಇವತ್ತಿನ ಒಂದು ವಿಶೇಷವಾಗಿ ನಾವು ಆಯ್ದುಕೊಂಡಿರುವಂತಹ ವಿಷಯ ಶಬ್ದ ಮಾಲಿನ್ಯ. ಶಬ್ದ ಮಾಲಿನ್ಯಕ್ಕೂ ಪ್ರೀತಾತ್ಮಕ್ಕೂ ಏನಾದರೂ ಸಂಬಂಧ ಇದೆಯಾ? ಹಾಂ, ಬಹಳ ನೇರವಾದ ಸಂಬಂಧ ಇದೆ. ಅದು ತುಂಬ ಜನಕ್ಕೆ ಲಾಜಿಕಲ್ ಮೈಂಡಿಂದ ಅರ್ಥ ಆಗೋದಿಲ್ಲ, ಆದರೆ ನನ್ನ ಎಕ್ಸ್ಪೀರಿಯನ್ಸಿಂದ ನೋಡಿದಾಗ ಖಂಡಿತವಾಗ್ಲೂ ಇದೆ. ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕೆಲವು ಡಯಾಗ್ರಾಮ್ಸ್ನ ತೋರಿಸಿ ಅದರ ರೆಫರೆನ್ಸಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದು ಸೂಕ್ತ ಅನ್ಸುತ್ತೆ. ಹೌದು, ಯಾಕಂದರೆ ಎಲ್ಲರಿಗೂ ಅರ್ಥ ಆಗುತ್ತೆ. ನೋಡಿ, ಇದು ಒಂದು ಆರೋಗ್ಯಕರವಾದಂತಹ ಆರ. ಆರೋಗ್ಯಕರವಾದ ಆರ ಅಂದರೆ ಒಂದು ಸಣ್ಣ ಮಗು ಸಂತೋಷವಾಗಿರಬೇಕಾದ್ರೆ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಚಿತ್ರದಿಂದ ನಾನು ತೋರಿಸ್ಬೋದು. ಈ ಪಿಂಕ್ ಇದೆಯಲ್ಲ, ಈ ಯೆಲ್ಲೋ ಇದೆಯಲ್ಲ, ದೇ ಆರ್ ಸೋ ಮೈಲ್ಡ್ ಆ್ಯಂಡ್ ಜಂಟಲ್. ಅದು ಆರೋಗ್ಯದ ಸೂಚನೆ ತೋರಿಸುತ್ತದು. ಯಾವಾಗ ಒಬ್ಬ ಮನುಷ್ಯ ಖಾಯಿಲೆಯಲ್ಲಿರ್ತಾನೋ, ಅಸಹಾಯಕತೆಯಲ್ಲಿರ್ತಾನೋ, ಕೋಪದಲ್ಲಿರ್ತಾನೋ, ಆಗ ಆ ಕಲರ್ಸು ಆರಾದು ಡಾರ್ಕ್ ಇರುತ್ತೆ. ಸೊ ಯಾವಾಗ ಇದು ಪ್ಲೆಸೆಂಟ್ ಆಗಿದೆಯೋ ಕಲರ್ಸು, ಅದರ ಅರ್ಥ ಒಂದು ಹಿತವಾಗಿದೆ, ದೇಹ ಆರೋಗ್ಯಕರವಾಗಿದೆ, ಸಂತೋಷವಾಗಿದೆ ಅಂತ ಒಂದು ಅರ್ಥ. ಇದು ನೋಡಿ, ಒಂದು ಕೆಟ್ಟ ವಿಷಯವನ್ನು ತಿಳ್ಕೊಂಡಾಗ ದುಃಖ ಆದಾಗ ಒಂದು ಹೆಣ್ಣಿಗೆ ತೆಗೆದಿರುವಂತಹ ಇದು ಕಾಲ್ಪನಿಕ ಚಿತ್ರ. ಇದು ಎಷ್ಟು ಡಾರ್ಕ್ ಕಲರ್ಸ್ ಇದೆ ನೋಡಿ, ಎಷ್ಟು ಡಾರ್ಕ್ ಕಲರ್ಸ್ ಇದೆ ಅಂದರೆ ಅರ್ಥ ಆರ ಸರಿ ಇಲ್ಲ ಅಥವಾ ಅವರ ಮನಸ್ಸು ದೇಹ ಸರಿ ಇಲ್ಲ ಅಂತ ಒಂದು ಇಂಡೈರೆಕ್ಟಾಗಿ ಸಜೆಸ್ಟ್ ಮಾಡುತ್ತೆ. ಹಾಗೆ ನೋಡಿ, ಒಬ್ಬ ವ್ಯಕ್ತಿಗೆ ತುಂಬ ಕೋಪ ಬಂದಾಗ ಈ ಥರ ಇರುತ್ತೆ ಆರ, ಈ ಥರ ಇರುತ್ತೆ. ಈ ರೆಡ್ ಒಂಥರ ಬಾಂಬ್ ಥರ ಸಿಡಿತಾ ಇದೆಯಲ್ಲ, ಅದು ಆರ ಕೆಂಪು ಬಣ್ಣಕ್ಕೆ ತಿರುಗಿ ನಮ್ಮ ದೇಹದಿಂದ ಹೊರಗಡೆ ರೇಡಿಯೇಟ್ ಆಗ್ತಾ ಇದೆ, ಎಮಿಟ್ ಆಗ್ತಾ ಇದೆ. ಈ ಥರ ಆದಾಗ ನಮ್ಮ ಆರ ಕೋಪವನ್ನು ರಿಲೀಸ್ ಮಾಡಿದಾಗ, ಒಂದು ಸೇಫ್ಟಿ ವಾಲ್ ಥರ ಓಪನ್ ಆಗಿ ರಿಲೀಸ್ ಆದಾಗ ಟು ಸಮ್ ಎಕ್ಸ್ಟೆಂಟ್ ನಾವು ಸೇಫ್. ಆದರೆ ಅಕಸ್ಮಾತ್ ತೀರಾ ಕೋಪ ಬಂದು ಯಾರಾದರೂ ಆ ಟೈಮ್ನಲ್ಲಿ ನಮಗೆ ಬೈದಾಗ, ಅದು ಕೆಂಪು ಆರ ನಮ್ಮ ದೇಹದಿಂದ ಈಚೆ ಹೋಗ್ತಾ ಇದೆ ಕೋಪ, ಬೈದಾಗ ಅದು ನಮ್ಮ ಕಡೆನೇ ತಿರುಗಿ ನಮ್ಮ ಹೃದಯವನ್ನು ತೆಗೆದಾಗ ನಾವು ಅಳೋದಕ್ಕೆ ಶುರು ಮಾಡಿಬಿಡ್ತೀವಿ. ಒಂದೊಂದ್ಸಲ ಕೋಪ ಬಂದಾಗ ಐದಾರು ಬೈದ್ಬಿಡ್ತೀವಿ, ಅಥವಾ ಸುಮ್ಮನೆ ಇರ್ತೀವಿ, ಅಥವಾ ಹತ್ತು ಬಿಡ್ತೀವಿ. ಈ ಅಳಬೇಕಾದ್ರ ಕಾರಣ ಈ ಆರ ಅನ್ನೋದು ರೆಡ್ ಕಲರ್ ಟರ್ನ್ ಆಗಿ ರೇಡಿಯೇಟ್ ಆಗ್ತಿರೋದು ನಮ್ಮ ಕಡೆನೇ ತಿರುಗಿ ನಮ್ಮ ಹೃದಯವನ್ನು ತೆಗೆದಾಗ ನಾವು ಅಳ್ತೀವಿ. ಹೀಗೆ ಬಹಳ ಆರಾಗೋ ನಮ್ಮ ಮನಸ್ಸಿನ ಸ್ಥಿತಿಗೋ, ಪರಿಸರಕ್ಕೋ, ನಾವಿರುವ ದೇಹ ಸ್ಥಿತಿಗೋ ಬಹಳ ಬಹಳ ಸಂಬಂಧ ಇದೆ. ಈಗ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅಂತ ಕೇಳಿದ್ರಿ, ಶಬ್ದ ಮಾಲಿನ್ಯ ಅಂತ ಕೇಳಿದ್ರಿ. ಇದು ಒಬ್ಬ ಕಲಾವಿದ ಕ್ಲಾರವಾಯಿನ್ಸಿಯಿಂದ, ಅಂದರೆ ಕಣ್ಣನ್ನ ಮುಚ್ಚಿ ಧ್ಯಾನ ಸ್ಥಿತಿಗೆ ಹೋಗಿ ಒಂದು ಆರಾನ ನೋಡಿದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಚಿತ್ರವನ್ನು ಬಿಡಿಸಿರುವಂಥ ಒಬ್ಬ ಅಮೆರಿಕನ್. ಇದು ನಮ್ಮ ಆರ ಒಂದು ಕೋಳಿ ಮೊಟ್ಟೆ ಆಕಾರದಲ್ಲಿ ಇರುತ್ತೆ. ಯಾವಾಗ ಹೈ ಡೆಸಿಬಲ್ ಅಂದರೆ ಹೆಚ್ಚು ಶಬ್ದಕ್ಕೆ ಗುರಿಯಾಗುತ್ತೋ ಆ ಆರ ಚಿತ್ರ ಛಿದ್ರವಾಗಿಬಿಡುತ್ತೆ, ಪೀಸ್ ಪೀಸ್ ಆದಂಗೆ ಆಗಿಬಿಟ್ಟು ಸ್ಪೈಕ್ಸ್ ಥರ ಆಗಿಬಿಟ್ಟು ರೇಡಿಯೇಟ್ ಆಗ್ತಿರುತ್ತೆ. ಎಷ್ಟು ತೂತುಗಳು, ಎಷ್ಟು ಹೋಲ್ಸು, ಎಷ್ಟು ಕ್ರ್ಯಾಕ್ಸು, ಸ್ಟೆಬಿಲಿಟಿನೇ ಇಲ್ಲ. ಇಂತಹ ಆರ ಇದ್ದಾಗ ನಾವು ಎಲ್ಲ ತೊಂದರೆಗಳಿಗೂ ಆವಾಹನೆ ಕೊಟ್ಟ ಹಾಗೆ ಅಥವಾ ಆಹ್ವಾನ ಕೊಟ್ಟ ಹಾಗೆ. ಹೀಗೆ ನಮ್ಮ ಆರ ಬಹಳ ಬಹಳ ಮುಖ್ಯ. ನೋಡಿ, ಯಾವಾಗ ಈ ಥರ ನಮಗೆ, ಉದಾಹರಣೆಗೆ ಇವಾಗ ಶಬ್ದ ಮಾಲಿನ್ಯದ ಬಗ್ಗೆ ಮಾತಾಡ್ತಿರೋದ್ರಿಂದ ಒಂದು ಉದಾಹರಣೆ ತೊಗೊಳ್ಳೋಣ. ಯಾರೋ ಜೋರಾಗಿ ಮೈಕ್ ಹಾಕಿರ್ತಾರೆ, ಇನ್ನೇನು ಗಣಪತಿ ಹಬ್ಬ ಬಂತಲ್ಲ, ಈಗ ಯಾರೋ ಜೋರು ಮೈಕ್ ಹಾಕಿದ್ದಾರೆ, ಲೌಡ್ ಸ್ಪೀಕರ್ ವಿಚ್ ಇಸ್ ಪ್ರೋಹಿಬಿಟೆಡ್ ಬಟ್ ಸ್ಟಿಲ್ ವಿ ಪ್ಲೇ ಇಟ್, ಆ ಥರ ಇದೆ ಅಂತ ಇಟ್ಕೊಳ್ಳಿ. ಆಗ ನಮಗೆ ಆ ಛಿದ್ರವಾದ ಆರ ಕೊನೆಗೆ ಕೋಪ ಬರ್ತಾ ಯಾವ ಥರ ಡಾರ್ಕ್ ರೆಡ್ ಆಗಿ ಹೊರಗಡೆ ಸ್ಪಾರ್ಕಲ್ಸ್ ಥರ ರೇಡಿಯೇಟ್ ಆಗ್ತಿರುತ್ತೆ. ದಿಸ್ ಎ ವೆರಿ ಡೇಂಜರಸ್ ಸ್ಟೇಟ್. ಈಗ ಉದಾಹರಣೆಗೆ ನಾನು ಅಸಹಾಯಕತೆಯಿಂದ ಬಳಲ್ದೆ ಅಂತ ಇಟ್ಕೊಳ್ಳೋಣ, ನರಳದೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ
ನನಗೆ ಕಿವಿ ಕಿತ್ತೋಗೋ ಥರ ಆಗ್ತಾ ಇದೆ, ನನಗೆ ನಿದ್ದೆ ಬರ್ತಾ ಇದೆ, ನಾನು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ನಾಳೆ ಬೆಳಗ್ಗೆ ಒಂದು ಟಿ ವಿ ಶೂಟಿಂಗ್ ಇದೆ, ಕೋಟ್ಯಾಂತರ ಜನ ನೋಡ್ತಾರೆ, ಐ ಆಮ್ ಹೆಲ್ಪ್ಲೆಸ್. ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ, ಏನು ಆ್ಯಕ್ಷನ್ ತೊಗೊಳ್ಳಲ್ಲ, ಇನ್ನೊಬ್ಬರಿಗೆ ಹೇಳ್ತೀನಿ ಆ್ಯಕ್ಷನ್ ತೊಗೊಳ್ಳಲ್ಲ, ಐ ಆಮ್ ಹೆಲ್ಪ್ಲೆಸ್. ಆ ಹೆಲ್ಪ್ಲೆಸ್ನೆಸ್ ಬಂದಾಗ ದ ಆ್ಯಂಗರ್ ಆಲ್ಸೋ ಟರ್ನ್ಸ್ ಇನ್ ಟು ಎ ಸ್ಯಾಡ್ನೆಸ್. ಆಗ ನೋಡಿ ಒಂಥರ ರೆಡ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಯಾವ ರೀತಿ ಡಾರ್ಕ್ ಗ್ರೇಯಿಶ್ ಆಗ್ಬಿಡುತ್ತೆ, ಡೀಪ್ ಗ್ರೇ ಆಲ್ಮೋಸ್ಟ್ ಬ್ಲ್ಯಾಕ್, ಈ ತರಹ ನಮ್ಮ ಆರ ಇಮ್ಮಿಡಿಯೇಟಾಗಿ ಬದಲಾವಣೆ ಆಗಿಬಿಡುತ್ತೆ. ಸೊ ಈ ಆರ ಬಗ್ಗೆ ನಾನು ಮತ್ತೆ ಆಮೇಲೆ ಮಾತಾಡ್ತೀನಿ ಇನ್ನೂ, ಬಟ್ ಇವಾಗ ನಾನೇನು ಹೇಳಬೇಕು ಅಂತಂದರೆ ಈ ಥರ ಸ್ಪೈಕ್ಸ್, ಈ ಥರ ಸ್ಪೈಕ್ಸ್ ನಮ್ಮ ಆರ ಆದಾಗ ಶಬ್ದ ಮಾಲಿನ್ಯದಿಂದ ನಮ್ಮ ಆರನಲ್ಲಿ ಎಷ್ಟು ಹೋಲ್ಸು ಕ್ರ್ಯಾಕ್ಸು ಎಲ್ಲ ಆಗೋಗಿ ಯಾವ ಪ್ರೇತಾತ್ಮ ಬೇಕಾದ್ರೂ ಈಸಿಯಾಗಿ ನಮ್ಮ ದೇಹವನ್ನು ಸೇರೋಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಇಸ್ ಎ ಡಿಫೈನ್ಡ್ ಶೇಪ್ ಇರುತ್ತೆ, ಡಿಫೈನ್ಡ್ ಶೇಪ್ ಕೋಳಿ ಮೊಟ್ಟೆ ಸ್ಮೂತಾಗಿ ಹೇಗಿರುತ್ತೋ ಆ ರೀತಿ ಆರ ಇದ್ದಾಗ ಒಂದು ಎನರ್ಜಿ ನಮ್ಮನ್ನು ಎಂಟರ್ ಆಗೋಕ್ಕಾಗೋದಿಲ್ಲ. ಯಾವಾಗ ಸ್ಪೈಕಿಯಾಗಿ ಹೋಲ್ಸು ಕ್ರ್ಯಾಕ್ಸ್ ಇರುತ್ತೋ ಈಸಿಯಾಗಿ ನಮ್ಮ ಆರನ ಸೇರಿ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಆರ ಮೇಲೆಲ್ಲ ದುಷ್ಪರಿಣಾಮ ಬೀಳಿ ಬಿದ್ದು ನಮ್ಮ ಆತ್ಮ ಕೆಟ್ಟು ಹೋಗುತ್ತೆ, ಅನಾರೋಗ್ಯಕ್ಕೆ ಬರುತ್ತೆ. ಓಕೆ, ಈಗ ಶಬ್ದ ಮಾಲಿನ್ಯ ಅನ್ನೋದು ಈಗ ನಾವಾಗೆ ಮಾಡೋ ಅಂಥದ್ದಲ್ಲ, ಈಗ ಇವಾಗ ಆಟೋ ಸೌಂಡ್ ಇರ್ಬೋದು ಅಥವಾ ನೀವು ಹೇಳಿದಾಗೆ ಗಣೇಶನ ಹಬ್ಬಕ್ಕೆ ಮೈಕ್ ಹಾಕೋದಿರ್ಬೋದು. ಸೊ ಸಾಕಷ್ಟು ವೆರೈಟಿಯಲ್ಲಿ ಇದೆ, ಸಾಕಷ್ಟು ವಿಧಗಳಲ್ಲಿ ಶಬ್ದ ಮಾಲಿನ್ಯ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಇದು ನಮ್ಮ ಅಸಹಾಯಕತೆ ಅಂತ ಹೇಳ್ಬೋದಲ್ಲ ಗುರುಜಿ. ಈಗ ಮೈಕ್ ಹಾಕೋದಾಗಲಿ ಆಟೋ ಸೌಂಡ್ ಆಗಲಿ ಅದು ಯಾವುದು ನಮ್ಮ ಕೈಯಲ್ಲಿಲ್ಲ, ಬಟ್ ಆದರೂ ಅವರ ಇಲ್ಲ ಖಂಡಿತವಾಗ್ಲೂ ಇದೆ. ಈಗ ಸೈನ್ಸ್ ಅಂತ ಏನಿದೆ ಅವರು ರಿಸರ್ಚ್ ಪ್ರಕಾರ 60-65 ಡೆಸಿಬಲ್ ಅಂತ ಕರಿತೀವಿ. ಈಗ ಒಂದು ಉದ್ದವನ್ನು ಮೆಷರ್ ಮಾಡಬೇಕಾದ್ರೆ ಸೆಂಟಿಮೀಟರ್, ಮಿಲಿಮೀಟರ್, ಮೈಕ್ರಾನ್ ಈ ಥರ ಮಾತಾಡ್ತೀವಿ. ತೂಕವನ್ನು ಮಾತಾಡಬೇಕಾದ್ರೆ ಕೆಜಿ, ಗ್ರಾಮ್ಸ್, ಮಿಲಿಗ್ರಾಮ್ ಅಂತ ಮಾತಾಡ್ತೀವಿ. ಆ ರೀತಿ ಶಬ್ದವನ್ನು ನಾವು ನೋಡೋದಕ್ಕೆ, ನೋಡೋದು ಅಂದರೆ ಮೆಷರ್ ಮಾಡೋಕ್ಕೆ ಒಂದು ಎಕ್ವಿಪ್ಮೆಂಟ್ ಇದೆ, ಡೆಸಿಬಲ್ ಮೆಷರ್ಮೆಂಟ್ ಅಂತ ಕರಿತೀವಿ. ಆ ಒಂದು ಎಕ್ವಿಪ್ಮೆಂಟ್ ಇದು, ಇದರ ಬಗ್ಗೆ ಬೇಕಾದ್ರೆ ಆಮೇಲೆ ಮಾತಾಡೋಣ. ಈ ಒಂದು ಮೆಷರ್ಮೆಂಟ್ ಇದು ಎಕ್ವಿಪ್ಮೆಂಟ್ ನಾವು ಬಳಸಿ ನನ್ನ ಮಾತು ಎಷ್ಟು ಶಬ್ದವನ್ನು ಇದು ಉತ್ಪತ್ತಿ ಮಾಡ್ತಾ ಇದೆ, ನನ್ನ ಮಾತು ಎಷ್ಟು ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ನಾವು ಮೆಷರ್ ಮಾಡೋಕ್ಕಾಗತ್ತೆ. ಇದ್ರ ಬಗ್ಗೆ ಆಮೇಲೆ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಹೀಗಾಗಿ ನಾವು ಮೆಷರ್ ಮಾಡಿದಾಗ ಸೇಫ್ ಲಿಮಿಟ್, ನಮ್ಮ ಕಿವಿಗಳು ಹಾಳಾಗಿ ಹೋಗದೆ, ಆರ ಕೆಡದೆ, ಆರೋಗ್ಯ ಹಾಳಾಗಿ ಹೋಗದಿರಬೇಕಾದ್ರೆ 60-65 ಡೆಸಿಬಲ್ ಅಂತ ಪರ್ಮಿಟ್ ಮಾಡಿದ್ದಾರೆ ಅರೌಂಡ್ ದ ಗ್ಲೋಬ್. ಬಟ್ ನಾವು ಗಟ್ಟಿಯಾಗಿ ಕೂಗಿದಾಗ 100 ಡೆಸಿಬಲ್ ತನಕ ಹೋಗ್ಬೋದು. ಆಟೋ ರಿಕ್ಷಾ 150 ಹೋದರೂ 160 ಹೋದರೂ ಏನು ಆಶ್ಚರ್ಯ ಇಲ್ಲ. ಸ್ವಲ್ಪ ದುರಾಸೆಗೋಸ್ಕರ, ಸ್ವಲ್ಪ ಆಸೆಗೋಸ್ಕರ ಅವರ ಮಫ್ಲರ್ ಅಂತ ತೆಗೆದುಬಿಡ್ತಾರೆ ಸೈಲೆನ್ಸರಲ್ಲಿ. ಒರಿಜಿನಲ್ ಮ್ಯಾನುಫ್ಯಾಕ್ಚರರ್ ಏನು ಕೊಡ್ತಾರೆ ಆ ಸೈಲೆನ್ಸರ್ ತೆಗೆದುಬಿಡ್ತಾರೆ. ಸೈಲೆನ್ಸರ್ ತೆಗೆದುಬಿಟ್ಟು ಆ ಸೈಲೆನ್ಸರಲ್ಲಿ ಮಫ್ಲರ್ ತೆಗೆದುಬಿಡ್ತಾರೆ, ಯಾಕೆಂದರೆ ಕ್ಲೀನಿಂಗ್ ಎಲ್ಲ ಪದೇ ಪದೇ ಬೇಕಿಲ್ಲ ಅನ್ನೋ ಕಾರಣಕ್ಕೆ. ಆವಾಗ ಅದು ಅಸಾಧ್ಯವಾದ ಶಬ್ದ ಬರುತ್ತೆ, ಕಂಬಸ್ಚನ್ ಚೇಂಬರಿಂದ ಡೈರೆಕ್ಟ್ ಆ ಹೊಗೆ ಶಬ್ದದ ಸಮೇತ ಹೊರಗೆ ಬಂದಾಗ ನಮಗೆ ಡೆಫನಿಂಗ್ ನಾಯ್ಸ್ ಬರುತ್ತೆ, ಅದು ಬಹಳ ಬಹಳ ಕೆಟ್ಟದ್ದು. ಒಂದೊಂದು ಆಟೋ ರಿಕ್ಷಾ, ಉದಾಹರಣೆಗೆ ನಾನು ಇಂಟರ್ನೆಟ್ಟಲ್ಲಿ ನೋಡೋದ ಪ್ರಕಾರ 100,000 ಆಟೋ ರಿಕ್ಷಾಸ್ ಆರ್ 3-wheelers ಇದೆ ಈಗಲ್ಲ, ಒಂದು ವರ್ಷದ ಹಿಂದಿನ ಡೇಟಾ. ಈಗ 125,000 ಇದ್ದರೂ ಆಶ್ಚರ್ಯ ಇಲ್ಲ. ಒಂದೊಂದು ಆಟೋ ರಿಕ್ಷಾ ಮಫ್ಲರನ್ನು ತೆಗೆದು 5-5 ಡೆಸಿಬಲ್ ಜಾಸ್ತಿ ಕೊಟ್ಟರೆ ಕ್ಯುಮುಲೇಟಿವ್ ಆಗಿ ಎಷ್ಟು ಆಗುತ್ತೆ ಅಂದರೆ ಒಬ್ಬ ಮನುಷ್ಯ ಹುಚ್ಚ ಆಗೋಗ್ತಾನೆ, ಭೂಮಿ ತಾಯಿ ನಾಶ ಆಗೋಗುತ್ತೆ. ಇದು ಸೋರ್ಸ್ ಆಫ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಬರೀ ಆಟೋ ರಿಕ್ಷಾ ಅಂತ ಹೇಳೋಂಗಿಲ್ಲ, ಸ್ಕೂಲ್ ಬಸ್ ಎಷ್ಟು ಅನ್ಯಾಯ ಅಂದರೆ ಒಂದು ಮಗುನ ಎದುರುಗಡೆ ಇರೋ ಮಗುನ ಮನೆಯಿಂದ ಕರಿಬೇಕಾದ್ರೆ ಈ ಕಡೆ ಬದಿಯಲ್ಲಿ ನಿಲ್ಲಿಸ್ಕೊಂಡು ಏರ್ ಹಾರನ್ ಹೊಡಿತಾರೆ. ಒಂದು ಮಗುನ ಕರಿಬೇಕಾದ್ರೆ ಕ್ಲೀನರ್ ಇರ್ತಾನೆ, ಅವನನ್ನು ಕಳಿಸೋದಿಲ್ಲ, ಸಾಫ್ಟ್ ಆಗಿರೋ ಹಾರನ್ ಬಳಸಲ್ಲ, ಏರ್ ಹಾರನ್ ಬಳಸ್ತಾರೆ. ಬಹಳ ಅನ್ಯಾಯ. ಇದೇ ರೀತಿ ಇನ್ನೂ ಕೆಲವು ಉದಾಹರಣೆಗಳಿದೆ, ನಾನು ಕೊಡ್ತೀನಿ ಇವಾಗ. ಓಕೆ, ಇನ್ನಷ್ಟು ಉದಾಹರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಗುರುಜಿ. ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಓಕೆ, ಈಗ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವೀಕ್ಷಕರ ವಿರಾಮದ ನಂತರ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಇವಾಗ ಶಬ್ದ ಮಾಲಿನ್ಯದ ಬಗ್ಗೆ ಹೇಳಿದ್ರೆ ಇನ್ನೂ ಬೇರೆ ಯಾವ್ಯಾವ್ದ ಪ್ರಕಾರಗಳಲ್ಲಿ ಈ ಒಂದು ಶಬ್ದ ಮಾಲಿನ್ಯ ನಮ್ಮ ದೇಹವನ್ನು ಸೇರುತ್ತೆ ಅಥವಾ ಹೇಗೆ ತೊಂದರೆ? ಆಟೋ ರಿಕ್ಷಾಸ್ ಹೇಳಿದೆ, ಸ್ಕೂಲ್ ಬಸ್ಸಸ್ ಹೇಳಿದೆ, ನೆಕ್ಸ್ಟು ಟ್ರಕ್ಸು ಬಸ್ಸಸ್ಸು. ಈ ಟ್ರಕ್ಸು ಅಷ್ಟೇ, ಉದಾಹರಣೆಗೆ ನಮ್ಮದು ಈಸ್ಟರ್ನ್ ರೋಡ್ ಹತ್ರ ನಮ್ಮ ಆಫೀಸ್ ಇದೆ, ಅಲ್ಲಿಂದ ಒಂದು 500 ಮೀಟರ್ ದೂರದಲ್ಲಿ, ಒಂದು 300 ಮೀಟರ್ ದೂರದಲ್ಲಿ ಸ್ಲಮ್ ಇದೆ.
ಅಲ್ಲಿ ಕ್ಲೀನರು ಇಲ್ಲಿ ಕೂತ್ಕೊಂಡು ಏರ್ ಆಹಾರ ನೋಡಿತಾನೆ ಅವನು ಬೆಳಗಿನ ಜಾವ 6 ಗಂಟೆಯಲ್ಲಿ ಕರಿಯಕ್ಕೆ ಈ ತರ ಏರ್ ನಾರ್ಸ್ ಏರ್ ಪೊಲ್ಯೂಷನ್ ಬಂದಾಗ ಐ ಮೀನ್ ಏರ್ ಹಾರ್ನ್ ಇಂದ ಪೊಲ್ಯೂಷನ್ ಬಂದಾಗ ನಮ್ಮ ದೇಹದಲ್ಲಿ 80 ಭಾಗದಷ್ಟು ಅನಾರೋಗ್ಯದ ಐ ಮೀನ್ 80 ಭಾಗದಷ್ಟು ನೀರಿನ ಅಂಶ ಇದೆ ನೀರು ಈ ಶಬ್ದ ಮಾಲಿನ್ಯಕ್ಕೂ ರೆಸ್ಪಾಂಡ್ ಮಾಡುತ್ತೆ ಉದಾಹರಣೆಗೆ ನೋಡಿ ಮೊಸೋರೋ ಇಮೋಟೋ ಅಂತ ಒಬ್ಬ ವ್ಯಕ್ತಿ ಜಪಾನ್ನಲ್ಲಿ ಸೈಂಟಿಸ್ಟ್ ಇದ್ದಾರೆ ಆತ ಒಂದು 1500 ಸಿಚುಯೇಷನ್ಸ್ ಕ್ರಿಯೇಟ್ ಮಾಡಿ ನೀರಿನ ಅಣು ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ತೆಗೆದಿದ್ದಾರೆ ಪಿಕ್ಚರ್ಸ್ ಡಾರ್ಕ್ ಫೀಲ್ಡ್ ಮೈಕ್ರೋಸ್ಕೋಪ್ ಅಂತ ಉಪಯೋಗಿಸಿ ತೆಗೆದಿದ್ದಾರೆ ಇದು ಒಂದು ಸಿಂಪಲ್ ನೀರಿನ ಅಣು ಒಂದು ಸಂತೋಷಕರವಾದಂತಹ ಈಸ್ಟರ್ನ್ ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಸಾಫ್ಟಾಗಿ ಜಂಟ್ಲಾಗಿ ಬರ್ತಿರೋ ಮ್ಯೂಸಿಕ್ಗೆ ಎಕ್ಸ್ಪೋಸ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿದ್ರೆ ಸಾಕು ಎನರ್ಜಿ ತುಂಬಿದೆ ಅನ್ನೋ ಥರ ಭಾವನೆ ಬರುತ್ತೆ ಅದೇ ನೀರಿನ ಅಣು ಹೆವಿ ಮೆಟಲ್ ಮ್ಯೂಸಿಕ್ ಅಂತ ಹೆವಿ ಮೆಟಲ್ ಮ್ಯೂಸಿಕ್ ಅಂತ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ ಅದಕ್ಕೆ ಎಕ್ಸ್ಪೋಸ್ ಮಾಡಿದಾಗ ಛಿದ್ರ ಛಿದ್ರ ಆಗೋಗಿದೆ ನೋಡಿ ಛಿದ್ರ ಛಿದ್ರ ಆಗೋಗಿದೆ ಈಗ ನಮ್ಮ ದೇಹದಲ್ಲಿ 80 ಭಾಗ ನೀರಿದೆ ನಮಗೆ ಇಷ್ಟ ಇಲ್ಲದಿರುವಂತಹ ಒಂದು ಶಬ್ದ ನಮ್ಮ ದೇಹವನ್ನು ತಲುಪಿದಾಗ ನಮ್ಮ ದೇಹದ ಅಣುಗಳೆಲ್ಲ ಛಿದ್ರ ಛಿದ್ರ ಆದಾಗ 20% ಮಿಕ್ಕ ದೇಹ ಅದು ಛಿದ್ರ ಆಗೋದಿಲ್ವಾ ಕಾಯಿಲೆಗಳು ಬರೋದಿಲ್ವಾ ಯಾರನ್ನು ಕೇಳಿ ಹೈ ಬ್ಲಡ್ ಪ್ರೆಷರ್ ಯಾರನ್ನು ಕೇಳಿ ಡಯಾಬಿಟೀಸ್ ಬರೀ ಔಷಧಿಗಳು ತಯಾರು ಮಾಡಿ ಲೇಬಲ್ ಹಚ್ಚಿ ಡಾಲರಲ್ಲಿ ಮಾರಿದ್ರೆ ಆಗೋಯ್ತಾ ಫಂಡಮೆಂಟಲ್ ಆಗಿ ಯಾತಕ್ಕೆ ಬರ್ತಾ ಇದೆ ಇದು ಅದನ್ನು ಎಲ್ಲಿ ಚೆಕ್ ಮಾಡಬೇಕು ಎಲ್ಲಿ ನಿಲ್ಲಿಸ್ಬೇಕು ಅದು ಮುಖ್ಯ ಇದೆ ಉದಾಹರಣೆಗೆ ನೋಡಿ ಈ ಟ್ರೈನ್ಸು ಯಾವುದೋ ಓಬಿರಾಯಿನ ಕಾಲದಲ್ಲಿ ಓ ಅಂತ ಕೂಗ್ಕೊಂಡು ಹೋಗ್ಬಿಟ್ರೆ ಈಗಲೂ ಕೂಗಿಸ್ಬೇಕು ಅದನ್ನ ಎಲ್ಲ ಸೈಂಟಿಸ್ಟ್ಗಳು ಎಲ್ಲ ಇಂಜಿನಿಯರ್ಗಳೇ ಅಲ್ಲಿ ನಡೆಸ್ತಿರೋರು ಒಬ್ಬರಾದರೂ ಎಷ್ಟು ಮಟ್ಟಿಗೆ ಆ ನಾಯ್ಸ್ ಯೂಸ್ ಆಗ್ತಾ ಇದೆ ಎಷ್ಟು ದುಷ್ಪರಿಣಾಮ ಬೀರ್ತಾ ಇದೆ ಒಬ್ಬರಿಗೂ ಅದ್ರ ಬಗ್ಗೆ ಆಲೋಚನೆ ಇಲ್ಲ ಅದರ ಪರ್ಪಸ್ಸೇ ನನ್ನ ಪ್ರಕಾರ ಸರ್ವ್ ಆಗ್ತಿಲ್ಲ ಅಂತ ಇದ್ರ ಬಗ್ಗೆ ಒಂದಿನ ಫುಲ್ ಡೇ 30 ಮಿನಿಟ್ಸ್ ಚರ್ಚೆ ಮಾಡೋಣ ಒಂದಿನ ಹೀಗಾಗಿ ಈ ಥರ ಟ್ರೈನ್ಸ್ ಕೂಡ ಪೊಲ್ಯೂಟ್ ಮಾಡ್ತಾ ಇದೆ ಎಲ್ಲವೂ ಪೊಲ್ಯೂಷನ್ ಏರ್ಕ್ರಾಫ್ಟ್ ಫ್ಲೈ ಆಗುತ್ತೆ ಆಲ್ಮೋಸ್ಟ್ 150 ಡೆಸಿಬೆಲ್ ಶಬ್ದವನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ ಇದು ಹೀಗಾಗಿ ಭಾಳ ತೊಂದರೆ ಬಟ್ ಸರ್ವೇ ಸಾಮಾನ್ಯವಾಗಿ ಲೌಡ್ ಸ್ಪೀಕರ್ಸ್ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಲೌಡ್ ಸ್ಪೀಕರ್ ಇಟ್ಸ್ ಎ ಪ್ರೋಹಿಬಿಟೆಡ್ ಬ್ಯಾಂಡ್ ಐಟಮ್ ಅದು ಯಾರೂ ಉಪಯೋಗಿಸೋ ಹಾಗಿಲ್ಲ ಆದರೆ ಪ್ರತಿಯೊಂದು ಗಲ್ಲಿ ಗಲ್ಲಿ ಮೂಲೆ ಮೂಲೆಯಲ್ಲೂ ಇನ್ನು ಉಪಯೋಗಿಸೇ ಉಪಯೋಗಿಸ್ತಾರೆ ಅದರಲ್ಲೂ ಇನ್ನು ಶುರು ಆಯ್ತಲ್ಲ ಗಣಪತಿ ಹಬ್ಬ ಗಣಪತಿ ಕೂಡ ನಮ್ಮನ್ನು ಕಾಪಾಡೋಕ್ಕಾಗಲ್ಲ ಆ ಥರ ಸ್ಥಿತಿ ಬಂದ್ಬಿಡುತ್ತೆ ಬಹುಶಃ ಗುರುಜಿ ಈಗ ನಿಮ್ಮ ಮಾತುಗಳನ್ನು ಕೇಳಿದ್ರೆ ಇವಾಗ ಅನ್ಕೊಳ್ಬೋದು ಈಗ ನೀವು ಹೇಳಿದ್ರೆ ಗಣಪತಿ ಹಬ್ಬ ಬರುತ್ತೆ ಲೌಡ್ ಸ್ಪೀಕರ್ ಪೊಲೀಸ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು ಕೂಡ ಅದಕ್ಕೂ ಕಿವಿ ಕೊಡಲಿಲ್ಲ ಬಟ್ ನೀವು ಪ್ರೇತಾತ್ಮಗಳ ಬಗ್ಗೆ ಹೇಳಿದ್ರೆ ಖಂಡಿತವಾಗ್ಲೂ ಜನ ಇಲ್ಲ ಏನು ಮಾಡಬೇಕು ಅಂದರೆ ಯಾರು ಹಾಕ್ತಾರೋ ಅವ್ರನ್ನ ಲೌಡ್ ಸ್ಪೀಕರ್ ಮುಂದೆ ನಿಲ್ಲಿಸ್ಬೇಕು ಅವರ ಆರ ಕೆಡುತ್ತೆ ಆಗ ಅವರಲ್ಲಿ ಪ್ರೇತಾತ್ಮಗಳು ಸೇರಿದಾಗ ಬುದ್ಧಿ ಬರುತ್ತೆ ಈ ರೀತಿ ಮಾಡ್ಬೋದು ಪ್ರಾಬಬಲಿ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದಕ್ಕೆ ಅಂತ್ಯನೇ ಇಲ್ಲ ಜಸ್ಟ್ ಟು ಗಿವ್ ಎನ್ ಎಕ್ಸಾಂಪಲ್ ಇದನ್ನು ಡೆಸಿಬಲ್ ಮೆಷರ್ಮೆಂಟ್ ಮೀಟರ್ ಅಂತ ಕರಿತೀವಿ DB ಮೀಟರ್ ಅಂತ ಕರಿತೀವಿ ನಾವು ಎಷ್ಟು ಶಬ್ದವನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ ಅಂತ ಮೆಷರ್ ಮಾಡೋಕ್ಕೆ ಸಾಧ್ಯ ನಾನು ಇದು ಸುಮಾರು 1 ಅಡಿ ದೂರದಲ್ಲಿ ಇಟ್ಕೋಬೇಕಾಗತ್ತೆ 1 ಅಡಿ ದೂರದಲ್ಲಿಟ್ಟು ಸಾಫ್ಟಾಗಿ ಮಾತಾಡಿದಾಗ 60-70 ಡೆಸಿಬೆಲ್ಲಷ್ಟು ಇದು ಶಬ್ದವನ್ನು ಪ್ರೊಡ್ಯೂಸ್ ಮಾಡುತ್ತೆ ನೋಡಿ ನಾನು ಸಾಫ್ಟಾಗಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ದೂರ ಇಡಬೇಕು ಒಂದು 70-80 ಡೆಸಿಬೆಲ್ ಪ್ರೊಡ್ಯೂಸ್ ಆಗ್ತದೆ ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದಾಗ ನಾನು ಸ್ವಲ್ಪ ಇಲ್ಲಿ ಮೀಟ್ರ್ ನೋಡೋಣ ಈಗ ನಾನು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದಾಗ 90-95 ಡೆಸಿಬೆಲ್ ತನಕ ಹೋಗುತ್ತೆ ನೋಡಿ ಹೀಗೆ ನಾವು ಯಾವ ರೀತಿ ಎಷ್ಟು ಶಬ್ದವನ್ನು ಉತ್ಪತ್ತಿ ಮಾಡ್ತೀವಿ ಅಂತ ಕಂಡುಹಿಡಿಯೋಕೆ ಸಾಧ್ಯ ಇದೇನು ತುಂಬ ಬ್ರಹ್ಮಾಂಡದ್ದಲ್ಲ ನನ್ನಂಥ ಆರ್ಡಿನರಿ ಪರ್ಸನ್ನೇ ತೊಗೋಬೇಕಾದ್ರೆ ಸರ್ಕಾರಕ್ಕೆ ಏನಾಗಿದೆ ಬೇರೆ ಬೇರೆ ದೇಶ ಸುತ್ತೋ ಬದಲು ಇಂಥ ಕ್ರಿಯೇಟಿವ್ ಕೆಲಸಕ್ಕೆ ಮಾಡೋಕ್ಕಾಗಲೇನು ಬೇಡ ಅವರು ಬೇಡ ನಮ್ಮಂಥವ್ರಿಗೆ ಬಯಸಿದ್ರೆ ನಾವೇ ಮಾಡ್ತೀವಿ ನಮಗೆ ದುಡ್ಡು ಕೊರತೆ ಇಲ್ಲ ನಮ್ಮಂಥ ಕೋಟ್ಯಾಂತರ ಜನ ಇದ್ದೀವಿ ನಾವೇ ಎಲ್ಲ ಮಾಡಿ ನಾವೇ ಚೆಕ್ ಮಾಡಿ ಅವ್ರಿಗೆ ಸಹಾಯ ಮಾಡ್ಬೋದು ನಾವು ಬಟ್ ಸರ್ಕಾರ ಮನಸ್ಸು ಮಾಡಬೇಕಷ್ಟೇ ಈ ಒಂದು ನಿಟ್ಟಲ್ಲಾದರೂ ಸಾಮಾಜಿಕ ಕಳಕಳಿಯಿಂದ ಇದನ್ನಾದರೂ ಪಾಲಿಸ್ಬೋದು ಸರ್ಕಾರ ಅಂತ ಅನ್ಕೊಳ್ತೀನಿ ಗುರುಜಿ ಮಾಡಿಸ್ಬೇಕಿದು ಮಾಡಬೇಕದು ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ ಗುರುಜಿ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ ಓಕೆ ಈಗ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವೀಕ್ಷಕರೇ ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಸೊ ಕಾಲರ್ ಮಾತಾಡೋಣ ಹಲೋ ಹಲೋ
हेलो 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 नमस्ते माँ हेली निम हेसरू साउंड बहुत अली लिए निर्त बड़ी सो ये ना अपने ओर हेलो दायवे टू निम टीवी वॉल्यूम ना म्यूट माड़ी माँ हेलो हेलो नन हेलो ध्वनि केलस्त दिया निम्गे हेलो हेलो ओके अदु कॉल कट आयत अन्सुत्ते गुरुजी ओके ಈಗ ಶಬ್ದ ಮಾಲಿನ್ಯದ ಬಗ್ಗೆ ಮಾತಾಡ್ತಿದ್ವಿ ನಾನು ಆಗಲೇ ಕೇಳಿದೆ ದೊಡ್ಡವರೇ ಈಗ ಎಲ್ಲಾದರೂ ಮೈಕ್ ಹಾಕಿದ್ರೆ ಏನೋ ಒಂದು ಕೆಲಸದಲ್ಲಿ ನಾವು ನಿರತರಾಗಿದ್ರೆ ಅಲ್ಲಿಂದ ಹೋಗೋ ತುಂಬ ಕಷ್ಟ ನಮಗೆ ಒಂದು ಅಸಹಾಯಕತೆ ಅನ್ನೋದು ಕಾಣುತ್ತೆ ಇನ್ನು ಪುಟ್ಟ ಮಕ್ಕಳು ಅದರಲ್ಲೂ ಈಗ ಹೊಟ್ಟೆಯಲ್ಲಿ ಮಕ್ಕಳಿದ್ರೆ ಅಥವಾ ಚಿಕ್ಕ ಮಕ್ಕಳು ಬಹಳ ಇದ್ರಿಂದ ಅನ್ಯಾಯ ಹೇಗೆ ಆಗ್ತಾ ಇದೆ ತೊಂದರೆ ಆಗುತ್ತೆ ಇನ್ಫ್ಯಾಕ್ಟ್ ನೋಡಿ ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಒಂದು ಹೆಣ್ಣಿನ ಎಗ್ಗನ್ನ ಒಂದು ಸ್ಪರ್ಮ್ ಗಂಡಿನ ಸ್ಪರ್ಮ್ ಸೇರಿದಾಗ ಯಾವ ತರ ಎನರ್ಜಿ ಫೀಲ್ಡ್ ಇರುತ್ತೆ ಅನ್ನೋದು ಒಂದು ಸುಂದರವಾದ ಒಂದು ಚಿತ್ರೀಕರಣ ಇದೆ ಬ್ಯೂಟಿಫುಲ್ ಪಿಕ್ಚರೈಸೇಷನ್ ಆ ಮಗು ಸುಮಾರು 30 ದಿನ ಒಂದು ತಿಂಗಳು ಆಗಿದಾಗ ನೋಡಿ ಈ ರೀತಿ ಎನರ್ಜಿನ ರೇಡಿಯೇಟ್ ಮಾಡ್ತಿರುತ್ತೆ ಎಷ್ಟು ಬ್ಯೂಟಿಫುಲ್ ಎನರ್ಜಿ ಬ್ರಿಲಿಯಂಟ್ ಆಗಿದೆ ನೋಡಿ ಒಂದು ಮಗುಗೆ 4 ತಿಂಗಳು ಆದಾಗ 4 5 ತಿಂಗಳು ಆದಾಗ ಈ ರೀತಿ ಒಂದು ಎನರ್ಜಿ ಫಾರ್ಮೇಷನ್ ಆಗಿರುತ್ತೆ ಆರಾದು ಒಂದು ಮಗು ಹುಟ್ಟಿದಾಗ ಆನಂದದಲ್ಲಿದ್ದಾಗ ಬ್ರಿಲಿಯಂಟ್ ರೈನ್ಬೋ ರೈನ್ಬೋ ಕಲರ್ಸ್ ಎಷ್ಟು ಚೆನ್ನಾಗಿ ರೇಡಿಯೇಟ್ ಆಗ್ತಾ ಇದೆ ಆದರೆ ಈ ಶಬ್ದ ಮಾಲಿನ್ಯಕ್ಕೆ ಅದು ತುತ್ತಾದಾಗ ಒಳಗಾದಾಗ ಅದು ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಸಫರ್ ಆಗುತ್ತೆ ಅದರ ತಾಯಿ ಆಹಾರ ಕೆಡೋದಲ್ಲದೆ ಮಗುವಿನ ಆಹಾರನೂ ಕೆಟ್ಟಾಗ ಹುಟ್ಟಕ್ಕೆ ಮುಂಚೆಯೇ ಪ್ರೇತಬಾಧೆ ಅದಕ್ಕೆ ಕಾಡಕ್ಕೆ ಶುರುವಾಗುತ್ತೆ ಬುದ್ಧಿಮಾಂದಿನ್ಯ ಆಗುತ್ತೆ ಸೆಕ್ಷುಯಲ್ ಡಿಸಾರ್ಡರ್ಸ್ ಆಗುತ್ತೆ ಅದಕ್ಕೆ ಈಗಿನ ಕಾಲದಲ್ಲಿ ಐ ಟಿ ಬಿ ಟಿಲಿ ಇಷ್ಟು ದುಡ್ಡು ದುಡಿತಿರ್ತಾರೆ ಆದರೆ ಮದುವೆನೂ ಆಗ್ತಾರೆ ಸೆಕ್ಷುಯಲ್ ಆ್ಯಕ್ಟಿವಿಟಿನೇ ನಿಲ್ಲಿರುತ್ತೆ ಕಾರಣ ದಿಸ್ ಇಸ್ ಒನ್ ಆಫ್ ಇಟ್ ಅಥವಾ ರೇಪಿಸ್ಟ್ಗಳು ಜಾಸ್ತಿ ಆಗಿಬಿಡಿದ್ದಾರೆ ಈ ಸೆಕ್ಷುಯಲ್ ಡಿಸಾರ್ಡರ್ಸ್ ಬಹಳ ಜಾಸ್ತಿ ಆಗೋದಕ್ಕೆ ಡಯಾಬಿಟೀಸ್ಗೆ ಹೈ ಬ್ಲಡ್ ಪ್ರೆಷರ್ಗೆ ಒನ್ ಆಫ್ ದ ರೀಸನ್ ಈಸ್ ನಾಯ್ಸ್ ಪೊಲ್ಯೂಷನ್ ಹಾಗಾಗಿ ಈ ನಾಯ್ಸ್ ಪೊಲ್ಯೂಷನ್ ಹುಟ್ಟೋದಕ್ಕೆ ಮುಂಚೆನೇ ಮಗು ಹಾಳಾಗಿ ಹೋಗ್ತಾ ಇದೆ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ ನನ್ನ ಬಿಗಿನಿಂಗ್ ಆಫ್ ಮೈ ಕೆರಿಯರ್ ಒಂದು ಪ್ರೇತಾತ್ಮ ಸೇರಬೇಕಾದ್ರೆ ಭಾಳ ಕ್ಲಿಯರಾಗಿ ಅದು ಹೇಳ್ತಿತ್ತು ಹಿಂದಿನ ಜನ್ಮ ದ್ವೇಷ ಇದೆ ಸಿಟ್ಟಿದೆ ಪ್ರೀತಿ ಇದೆ ಹಾಗೆ ನಾವು ಸೇರಿದ್ದೀನಿ ಅಂತ ಹೇಳ್ತಿತ್ತು ಈವಾಗ ಪ್ರೇತಾತ್ಮ ಜೊತೆ ಮಾತಾಡ್ತಾ ಯಾಕೆ ಸೇರಿದೆ ಅಂದರೆ ಸುಮ್ಮನೆ ಸೇರಿಕೊಂಡೆ ಎನ್ನತ್ತೆ ಏನರ್ಥ ಅಂದರೆ ವಿ ಆರ್ ಸೋ ವೆರಿ ಸಸೆಪ್ಟಬಲ್ ನಾವು ಒಂದು ಗಾಡ್ ಎಗೇನೆಸ್ಟ್ ಸ್ಪಿರಿಟ್ಸ್ ಇಲ್ಲೇ ಇಲ್ಲ ನಮ್ಮಲ್ಲಿ ಈಗ ಆರಾಗೆ ಹೀಗಾಗಿ ಹುಟ್ಟಕ್ಕೆ ಮುಂಚಿಂದ ಹುಟ್ಟದ ಮೇಲೂ ವಿ ಆರ್ ಬ್ಯಾಡ್ಲಿ ಎಫೆಕ್ಟೆಡ್ ಬೈ ನಾಯ್ಸ್ ಪೊಲ್ಯೂಷನ್ ಭಾಳ ತೊಂದರೆ ಆಗ್ತದೆ ಈ ಹಿಂದಿನ ಸಂಚಿಕೆಗಳಲ್ಲಿ ನೀವು ಹೇಳಿದ್ರಿ ಗುರುಜಿ ಈಗ ಪುರಾತನ ಕಾಲದಲ್ಲಿ ಅಥವಾ ಹಳೆ ಕಾಲದಲ್ಲಿ ಈ ಸ್ಪಿರಿಟ್ಸ್ ಅನ್ನೋದು ದೇಹವನ್ನು ಸೇರುವಂತಹ ಒಂದು ಸಂಖ್ಯೆ ಕಮ್ಮಿ ಇರ್ತಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಇದೆ ಅಂತ ಸೊ ಇದು ಒಂದು ಕಾರಣ ಇರ್ಬೋದು ಅದಕ್ಕೆ ಖಂಡಿತವಾಗ್ಲೂ ಇದೇ ಕಾರಣ ಅಂತ ನನ್ನ ಅನಿಸಿಕೆ ಯಾಕಂದರೆ ಎಲ್ಲ ಸೇಮ್ ಸೇಮ್ ಇರುವಾಗ ವ್ಯತ್ಯಾಸ ಆಗ್ತಿರೋದು ನಾವು ಪೊಲ್ಯೂಷನ್ ಜಾಸ್ತಿ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಕಾರಣದಿಂದ ಈ ಥರ ಆಗ್ತಿರ್ಬೋದು ಏನು ಆಶ್ಚರ್ಯ ಇಲ್ಲ ಮುಂಚೆ ಎಲ್ಲ ಎಷ್ಟು ಕ್ಲಿಯರಾಗಿ ಇಂಡಿಕೇಷನ್ ಇರ್ತಿತ್ತು ಸ್ಪಿರಿಟ್ ಸೇರಬೇಕಾದ್ರೆ ಅದಕ್ಕೊಂದು ಕಾರಣ ಇದೆ ಈಗ ಹಂಗಲ್ಲ ಸುಮ್ಮನೆ ಸೇರ್ಕೊಂಬಿಡತ್ವೆ ಸಫರರ್ಸು ನಾವೇ ಹಾಗಾಗಿ ನನ್ನನ್ನು ಕೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಸರ್ಕಾರಕ್ಕೂ ಅವ್ರದವ್ರದೇ ತಲೆನೋವುಗಳು ಕೆಲಸಗಳು ಇರುತ್ತೆ ಪಾಪ ಇವಾಗ ನಮ್ಮ ಕೆಲಸನ ನಾವೇ ನೋಡ್ಕೋಬೇಕಾಗಿ ಬಂದಿದೆ ನಾನು ಅನ್ಕೊತಾ ಇದ್ದೀನಿ ನಮ್ಮ ರೋಡ್ನ ಆ ಕಡೆ ಈ ಕಡೆ ನನ್ನ ದುಡ್ಡಲ್ಲಿ ಸೆಕ್ಯೂರಿಟಿ ಇಟ್ಟು ಯಾವುದೇ ಪೊಲ್ಯೂಟಿಂಗ್ ವೆಹಿಕಲ್ ಬರ್ದಿದ್ರು ಇದು ನನ್ನ ಹಕ್ಕು ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ಏನು ತಪ್ಪಿದೆ ಈ ಥರ ಒಂದು 100 ಜನ ಒಂದು 100 ರೋಡ್ನ ಆ ಥರ ಲೀಗಲ್ಲಾಗಿ ಕೋರ್ಟಿನ ಆರ್ಡರ್ ತೊಗೊಂಡು ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಪೊಲ್ಯೂಷನ್ ಮಾಡೋ ಆಟೋ ರಿಕ್ಷಾ ಬಸ್ಸು ಯಾವುದೂ ಬರೋಲ್ಲ ಆ ಥರ 16 ರೋಡ್ಗಳು ಬ್ಲಾಕ್ ಆದಾಗ ಅವರು ಮನಸ್ಸಿಗೆ ಬರುತ್ತೆ ಓ ಹೌದಪ್ಪ ಈಗ ನಾನೇ ಬದಲಾವಣೆ ಆಗಬೇಕಾಗತ್ತೆ ಅಂತ ಬರುತ್ತೆ ಬಟ್ ಅದಕ್ಕೆ ಮುಂಚೆ ನಾನು ಹೇಳೋದು ಆಟೋ ರಿಕ್ಷಾ ನಡೆಸ್ತಾ ಇರೋರು ಮನುಷ್ಯರೇ ಅಲ್ವಾ ಅವ್ರಿಗೂ ಹೆಂಡತಿ ಮಕ್ಕಳು ಇರಲ್ವಾ ಅವರು ಮಕ್ಕಳನ್ನ ಹೇರಲ್ವಾ ಹಾಗಾಗಿ ಅವ್ರು ಮಾಡೋ ಪೊಲ್ಯೂಷನ್ ಅವ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಪರಿಜ್ಞಾನ ತಿಳುವಳಿಕೆ ಬಂದುಬಿಟ್ರೆ ಈ ತೊಂದರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ ಒಂದು ಬಹಳ ಕೆಟ್ಟ ಅಭ್ಯಾಸ ಇದೆ ಹಬ್ಬಗಳಲ್ಲಿ ನಾವು ಅಂತಲ್ಲ ಯಾರಾದ್ರೂ ನಾವು ಹಿಂದೂಸ್ ಬಹಳ ಜಾಸ್ತಿ ಶಬ್ದವನ್ನು ಕೊಟ್ಟು ಮಾಲಿನ್ಯ ಮಾಡ್ತಾ ಇದ್ದೀವಿ ನನ್ನ ಕಳವಳಿ ಇಷ್ಟೇ ದಯವಿಟ್ಟು ಪೂಜೆ ಮಾಡಿ ಬೇಡ ಅನ್ನಲ್ಲ ಆದರೆ ಆ ಶಬ್ದವನ್ನು ಕಡಿಮೆ ಮಾಡಿ ಲೌಡ್ ಸ್ಪೀಕರ್ ಬಳಸದೆ ಬರೀ ಮಾಮೂಲಿ ಸ್ಪೀಕರ್ ಅಂದರೆ ಬಾಕ್ಸ್ ಸ್ಪೀಕರ್ ಅಂತ ಏನು ಕರಿತೀವಿ ತಡ್ಕೊಳ್ಳೋಕ್ಕಾಗುವಷ್ಟು ಶಬ್ದವನ್ನು ಪ್ರೊಡ್ಯೂಸ್ ಮಾಡಿ ಮತ್ತೊಂದಿದೆ ಮುಸ್ಲಿಮ್ಸು ನಾನು ಮುಸ್ಲಿಮ್ 4 ಜನ್ಮದಲ್ಲಿ ಆಗಿದ್ದೆ ಅದಕ್ಕೆ ನನಗೆ ಆ ಹಕ್ಕಿದೆ ಮಾತಾಡೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇದು ಪ್ರೀತಿಯಿಂದ ಹೇಳ್ತಾ ಇರೋದು ಬೆಳಗ್ಗೆ 5 ಗಂಟೆಗೆ ಸಫರ್ಕ ನಮಾಜ್ ಅಂತ ಮಾಡ್ತಾರೆ ಅಂದರೆ ದೇವರನ್ನ ಕರೆಯೋದು ಆಜಾ ಅಂತ ಕರೀತಾರೆ ಅವರು ಮುಲ್ಲಾ ಅವರು ನನಗೆ ನೆನಪಿರೋ ಪ್ರಕಾರ ಹಿಂದಿನ ಜನ್ಮಗಳಲ್ಲಿ ಒಂದು 2-3 ಜನ್ಮ ಬಹಿರಿಂದೆಲ್ಲ ನೋಡ್ಕೊಂಡಿದ್ದೀನಿ ಯಾವ ಮೈಕೂ ಇರಲಿಲ್ಲ ಯಾರೂ ಕೂಗ್ತಿರಲಿಲ್ಲ ಬಾಯಲ್ಲಿ ಕರೆಯೋರು ಅಷ್ಟೇ ಇನ್ಫ್ಯಾಕ್ಟ್ ನನ್ನ ಗುರುಗಳೊಬ್ಬರು ಇದ್ದಾರೆ ಪಂಡಿತರು ಅಂತ
ಜನಾರ್ದನ್ ಪಂಡಿತರು ಅಂತ ಬೆಂಗಳೂರಲ್ಲಿದ್ದಾರೆ, ಹಾಗೆ ಶಿವಮೊಗ್ಗಲ್ಲಿದ್ದಾರೆ. ಅವ್ರ ಜ್ಞಾಪಕ ಇದ್ದಂಗೆ 1960 ತುಂಬ ಹಳೆ ಕಾಲ ಅಲ್ಲ, 1960 ಕೂಡ ಮೈಕ್ ಬಳಸ್ತಿರ್ಲಿಲ್ಲ. ಇದ್ರ ಬಗ್ಗೆ ಬೇಕಾದ್ರೆ ಮತ್ತೆ ಮಾತಾಡೋಣ. ಓಕೆ, ನೀವು ಹೇಳಿದ ಹಾಗೆ ಲೈಕ್ ಮನಸ್ಸಿನಂತೆ ಮಾದೇವ. ಸೊ ಲೈಕ್ ನಾವು ಪೂಜೆ ಮಾಡಬೇಕು, ಪುರಸ್ಕಾರ ಏನಾದ್ರು ಮಾಡಬೇಕು ಅಂತಂದ್ರೆ ಅದು ಖಂಡಿತವಾಗ್ಲೂ ನಾವು ಜೋರಾಗಿ ಸ್ಪೀಕರ್ನ ಬಳಸಿ ಮಾಡೋ ಅಂತ ಅಗತ್ಯ ಇಲ್ಲ. ಮನಸ್ಸಿನಲ್ಲಿ ದೇವರನ್ನ ನೆನೆಸ್ಕೊಂಡ್ರು ಕೂಡ ಎಲ್ಲ ನಮ್ಮ ಆಸೆಗಳು ಕಷ್ಟಗಳು ಈಡೇ ಇರುತ್ತೆ ಅಂತೀರಾ. ಓಕೆ ಗುರುಜಿ, ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡಿದ್ರಾ. ನಾಳೆ ಕೂಡ ಶಬ್ದ ಮಾಲಿನ್ಯ ಬಹಳ ಸಂಕ್ಷಿಪ್ತವಾಗಿ ನಾವಿವತ್ತು ಡಿಸ್ಕಸ್ ಮಾಡಿದ್ವಿ. ನಾಳೆ ಕೂಡ ಈ ಒಂದು ಅಂಶವನ್ನ ಗಮನದಲ್ಲಿಟ್ಕೊಂಡು ನಾಳೆ ಕೂಡ ಇದೇ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಲ್ಲಿವರೆಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಶಬ್ದ ಮಾಲಿನ್ಯ ಮತ್ತು ಪ್ರೀತಾತ್ಮ ಇವೆರಡರ ನಡುವೆ ಎಂಥ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಆದರೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋ ಅಂತಹ ಅಗತ್ಯ ಇದೆ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಕೂಡ ಇದೇ ವಿಷಯದ ಬಗ್ಗೆ ಗುರುಜಿ ನಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡ್ತಾರೆ. ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ